ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಅಜಿತ್ ಕುಮಾರ್ ಪಿ ಎಂ. ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ 2023 ಯೋಜನಾ ಮ್ಯಾಗ್ಝಿನ್ ಏನಿದೆ ಆ ಯೋಜನಾ ಮ್ಯಾಗ್ಝಿನ್ನಲ್ಲಿ ಬಂದಿರುವಂಥ ಬೇರೆ ಬೇರೆ ಆರ್ಟಿಕಲ್ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡ್ತಾ ಅದರ ಮೂಲಕ ಯೋಜನಾ ಮ್ಯಾಗ್ಝಿನನ್ನು ರಿವೈಂಡ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಯೋಜನಾ ಮ್ಯಾಗ್ಝಿನ್ ಜೂನ್ 2023 ಎಡಿಷನ್, ಇದು ತನ್ನ ಪರ್ಟಿಕ್ಯುಲರ್ ಆದಂಥ ವಿಷಯವನ್ನು ಅಥವಾ ಈ ಒಂದು ಬೇರೆ ಬೇರೆ ಆರ್ಟಿಕಲ್ಗಳು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತೆ ಅಂತ ಕೇಳಿದ್ರೆ, ಭಾರತ ವಿಶ್ವಕ್ಕೆ ಸಮಗ್ರ ಯೋಗಕ್ಷೇಮದ ಕೊಡುಗೆ ಅಂತ ಹೇಳ್ತೀವಿ. ಹಾಗೆ ಭಾರತ ನಮ್ಮಲ್ಲಿ ಏನು ಮಾಡಿದೆ, ಯೋಗ ಆಗಿರ್ಬೋದು, ಯೋಗ ಅಂತಂದಾಗ ನಿಮ್ಗೆ ಏನಾಗುತ್ತೆ, ಬರೀ ಯೋಗಾಸನ ಅಂತ ಅಷ್ಟೇ ತಿಂಕ್ ಮಾಡ್ತೀರ. ಆದರೆ ಅದರಲ್ಲಿ ಕೂಡ ಭಾಳಷ್ಟು ಬೇರೆ ಬೇರೆ ರೀತಿಯದ್ದಿದೆ. ಸೊ ಇದನ್ನ ನಾವು ಈ ರೀತಿಯ ಕೂಡ ಹೇಳ್ಬೋದು, ಮಾನಸಿಕ ಆದಂತಹ ಕೆಲವೊಂದು ಆರೋಗ್ಯಕ್ಕಾಗಿರ್ಬೋದು, ದೈಹಿಕ ಆರೋಗ್ಯಕ್ಕಾಗಿರ್ಬೋದು, ಸಮಾಜದ ಆರೋಗ್ಯಕ್ಕಾಗಿರ್ಬೋದು, ಎಲ್ಲಾ ಕಡೆ ನೀವು ಯೋಗಗಳನ್ನ ಬಳಸ್ಬೋದು ಅದಲ್ವಾ. ಸೊ ಅದೇ ರೀತಿಯಲ್ಲಿ ಸೊ ಬೇರೆ ಬೇರೆ ರೀತಿಯಾದಂತಹ ಮೆಡಿಸಿನಲ್ ಪ್ರಾಕ್ಟೀಸ್, ಆಯುರ್ವೇದ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು ಅಥವಾ ಸಿದ್ಧ ಆಗಿರ್ಬೋದು, ಸೊ ಈ ತರದ ಹಲವಾರನ್ನ ನಾವು ಏನ್ ಮಾಡಿದ್ವಿ, ಹಲವಾರು ಬೇರೆ ಬೇರೆ ರೀತಿಯಾದಂತಹ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತ ಒಂದು ಕೊಡುಗೆಯನ್ನ ಜಾಗತಿಕ ಮಟ್ಟಕ್ಕೆ ಕೊಟ್ಟಿದ್ವಿ. ಸೊ ಅದನ್ನ ಅದರ ಸ್ಮರಣಾರ್ಥವಾಗಿ ಮತ್ತು ಅದನ್ನ ಈಗಿನ ಸಂದರ್ಭದಲ್ಲಿ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದರ ಕುರಿತಾಗಿ ಈ ಒಂದು ಎಡಿಷನ್ ಇದೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ಜೀವನದ ಶೈಲಿಯನ್ನ ನೀವೇನಾದರೂ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಏನಾದರೂ ಇದ್ರೆ ದಯವಿಟ್ಟು ಜೂನ್ 2023 ಯೋಜನಾ ಮ್ಯಾಗ್ಝಿನ್ ಅನ್ನ ಒಂದ್ಸಲ ಓದಿ. ಸೊ ಇದು ನಿಮಗೆ ಜೀವನಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಕೆಲವೊಂದು ಅಂಶಗಳನ್ನ ಒಳಗೊಂಡಿದೆ. ನಾವು ಇಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಗಳನ್ನ ಇಟ್ಕೊಂಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಆ ಕಾರಣಕ್ಕಾಗಿ ಆ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳೇ ಕಾಣುತ್ತೆ ಇಲ್ಲಿ. ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ ಈ ತರ ಇದೆ, ಆಯುಷ್ ಔಷಧಗಳ ವೈಜ್ಞಾನಿಕ ಸಾಕ್ಷಿಗಾಗಿ ಸಮಗ್ರ ಔಷಧ ಮತ್ತು ಸಂಶೋಧನಾ ಕೇಂದ್ರ CIMR ಇದನ್ನು ಆಯುಷ್ ಕೇಂದ್ರದ ಶ್ರೇಷ್ಠತಾ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ, ಭಾರತದಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಧರ್ಮಶಾಲಾ, ಆಪ್ಷನ್ ಡಿ ಗ್ಯಾಂಗ್ಟಕ್. ಸರಿಯಾದಂತ ಉತ್ತರ ಆಪ್ಷನ್ ಎ, ದೆಹಲಿಯ ಒಳಗಡೆ. ಸೊ ನಾವೇನು ಆಯುಷ್ ಅಂತಂದಾಗ, ಆಯುಷ್ ಅಂತಂದಾಗ ಏನೇನಿದೆ ಇದರಲ್ಲಿ, ಸೊ ಅಬ್ಸರ್ವ್ ಮಾಡೋಣ. ಆಯುಷ್ ಸೊ ಅಂತಂದಾಗ ಏನೇನಿದೆ, ಆಯುರ್ವೇದ, ಯೋಗ ಮತ್ತು ನ್ಯಾಚುರೋಪತಿ ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಸೊ ಇವುಗಳನ್ನ ನಾವು ಟೋಟಲ್ ಆಗಿ ಏನ್ ಕರಿತೀವಿ, ಆಯುಷ್ ಅಂತೇಳಿ ಕರಿತೀವಿ, ಹೋಮಿಯೋಪತಿ. ಸೊ ಇದಿಷ್ಟನ್ನ ಆಯುಷ್ ಔಷಧಗಳು ಅಂತೇಳಿ ಕರಿತೀವಿ. ನಾರ್ಮಲ್ ಆಗಿ ನಾವು ಏನ್ ನೋಡ್ತೀವಿ, ಫಾರ್ ಎಕ್ಸಾಂಪಲ್ ಆಯುರ್ವೇದದಲ್ಲಿ ಕೆಲವೊಂದು ಚಕ್ಕೆಗಳಿರುತ್ತೆ, ಕೆಲವೊಂದು ಗಿಡಮೂಲಿಕೆಗಳಿರುತ್ತೆ, ಈ ರೀತಿಯ ಯಾವುದೋ ಒಂದು ರೋಗಗಳಿಗೆ ಇದು ಮದ್ದು ಅಂತ ಹೇಳ್ತೀವಿ. ಆದ್ರೆ ನಾರ್ಮಲ್ ಆಗಿ ಆಯುರ್ವೇದದಲ್ಲಿ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಪುರಾವೆಗಳು ಇಲ್ಲ ಅಂತೇಳಿ ಅಂದ್ಕೊಬಿಡ್ತೀವಿ ನಾವು. ಸೊ ಸಾಕ್ಷಿಗಳು ಇಲ್ಲ ವೈಜ್ಞಾನಿಕವಾಗಿ. ಇದನ್ನ ಫಾರ್ ಎಕ್ಸಾಂಪಲ್ 100 ಜನರ ಮೇಲೆ ಪ್ರಯೋಗ ಮಾಡಿದೀರಾ, ಆ 100 ಜನರಲ್ಲಿ ಎಷ್ಟು ಜನಕ್ಕೆ ಆರೋಗ್ಯ ಆಗಿದೆ, ಸೊ ಆ ಆರೋಗ್ಯ ಅಥವಾ ರೋಗದಿಂದ ಮುಕ್ತವಾಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದಾರೆ ಅವರು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕ ಸಾಕ್ಷಿಗಳು ನಮ್ಮಲ್ಲಿಲ್ಲ. ಆದ್ರೂ ಕೂಡ ಅವುಗಳು ಈ ಪರ್ಟಿಕ್ಯುಲರ್ ಆದಂತ ರೋಗಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ನಮ್ಮ ಪಾರಂಪರಿಕವಾದಂತ ಒಂದು ಜ್ಞಾನದ ರೀತಿಯಲ್ಲಿ ಇದೆ. ಈಗ ಅದನ್ನ ನಾವು ತುಂಬೋದಕ್ಕೋಸ್ಕರ, ಆ ರೀತಿಯ ವೈಜ್ಞಾನಿಕ ಸಾಕ್ಷಿಗಳನ್ನು ಕೂಡ ತರೋದಕ್ಕೋಸ್ಕರ ಅದಕ್ಕಾಗಿ ಏನ್ ಮಾಡಿದೀವಿ, ಒಂದು ಕೇಂದ್ರವನ್ನ ಓಪನ್ ಮಾಡಿದೀವಿ. ಅದನ್ನ ನಾವೇನ್ ಕರಿತಿದ್ವಿ, ಸಮಗ್ರ ಔಷಧ ಮತ್ತು ಸಂಶೋಧನಾ ಕೇಂದ್ರ ಅಂತೇಳಿ ಮಾಡಿದ್ವಿ. ಅಗೇನ್ ಆಯುಷ್ ಕೇಂದ್ರದ ಶ್ರೇಷ್ಠತಾ ಕಾರ್ಯಕ್ರಮ ಅಂತೇಳಿ ಏನ್ ಮಾಡಿದ್ವಿ, ಆಯುಷ್ ಸಚಿವಾಲಯದ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ರೆ, ದೆಹಲಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ. ಆಯುಷ್ ಸಚಿವಾಲಯವು ಈ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ವೈದ್ಯಕೀಯ ಮೌಲ್ಯಯುತ ಪ್ರವಾಸಕ್ಕಾಗಿ ಮಾನದಂಡಗಳನ್ನು ಅಭಿವೃದ್ಧಿಪಡಿಸಲಿದೆ? ಆಪ್ಷನ್ ಎ ಇಸ್ರೋ, ಆಪ್ಷನ್ ಬಿ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಪ್ಷನ್ ಸಿ BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಮತ್ತು ಆಪ್ಷನ್ ಡಿ IIT ಧಾರವಾಡ. ಸೊ ಈಗ ನೋಡಿ, ಇದು ಏನು ಪ್ರಶ್ನೆ ಏನ್ ಕೇಳ್ತದೆ, ವೈದ್ಯಕೀಯ ಮೌಲ್ಯಯುತ ಪ್ರವಾಸ ಅಂತ ಕೇಳ್ತದೆ. ಏನಿದರ ಅರ್ಥ, ವೈದ್ಯಕೀಯ ಮೌಲ್ಯಯುತ ಪ್ರವಾಸ ಅಂತಂದಾಗ ಕೆಲವೊಂದು ಏರಿಯಾಗಳು ಅಥವಾ ಕೆಲವೊಂದು ವೈದ್ಯಕೀಯ ತಾಣಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಅವರು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಮಾಡಿ. ಈಗ ಆಯುರ್ವೇದದ ಹೆಸರಿನಲ್ಲಿ ಫೇಕ್ ಆಗಿ ಓಕೆ ನಕಲಿ ವೈದ್ಯರು ಕೂಡ ಇರ್ಬೋದಲ್ಲ ಅವರ ಸುತ್ತಮುತ್ತಲಲ್ಲಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತ ಪ್ಲೇಸ್ ಫೇಮಸ್ ಇರುತ್ತೆ, ಆ ಪ್ಲೇಸ್ ನ ಒಳಗಡೆ ಈ ರೀತಿಯ ಒಂದು ಮದ್ದನ್ನ ಕೊಡ್ತಾರೆ ಅಥವಾ ಈ ರೀತಿಯ
ಒಂದು ಪರ್ಟಿಕ್ಯುಲರ್ ಆದಂತಹ ರೋಗಗಳಿಗೆ ಗುಣಮಾಡಿಪಡಿಸುವಂತ ವೈದ್ಯಕೀಯ ಒಂದು ಚಿಕಿತ್ಸೆಗಳು ಸಿಗತ್ತೆ ಅಂತೇಳಿ ಇರುತ್ತೆ ಈ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ಕೊಂಡು. ಆದ್ರೆ ಅಲ್ಲಿ ಏನಾಗ್ಬಿಡುತ್ತೆ, ಅಲ್ಲಿ ಆ ಮನೆ ಅಥವಾ ಆ ಕುಟುಂಬದ ಒಳಗಡೆ ಇರೋರೇ ಅದರ ಒಳಗಡೆ ಒಳಜಗಳ ಆಗಿ ಅವರು ಬೇರೆ ಬೇರೆ ಆಗಿ ಅದರಲ್ಲಿಯೂ ಕೂಡ ಬಹಳಷ್ಟು ಜನ ಏನ್ ಮಾಡ್ತಾರೆ ಈ ತರ ನಾವು ಅದಕ್ಕೆ ಮದ್ದು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನೀವು ಯಾರನ್ನ ಸೊ ಇಲ್ಲಿ ಆಸ್ ಎ ಟೂರಿಸ್ಟ್ ಈಗ ಅಲ್ಲಿ ಒರಿಜಿನಲ್ ಆಗಿ ಉಳಿದವ್ರಿಗಾದ್ರೆ ಏನಾಗ್ತಿತ್ತು, ಓಕೆ ಸೊ ಯಾರು ಅಂತೇಳಿ ಗೊತ್ತಾಗ್ತಿತ್ತು. ಈಗ ನೀವು ಬೇರೆ ಯಾವ್ದೋ ಪ್ರದೇಶದಿಂದ ಯಾರೋ ಹೇಳಿದಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ರೆ ಅವಾಗ ನಿಮ್ಗೆ ಏನ್ ಅನ್ಸುತ್ತೆ, ಈ 10 ಜನರು ಕೂಡ ಹೌದು ಅಂತೇಳಿ ಅನ್ಸುತ್ತೆ, ಅದರಲ್ಲಿ ಒರಿಜಿನಲ್ ಯಾರು ಅನ್ನೋದು ಗೊತ್ತಾಗಲ್ಲ, ಹೌದಲ್ವಾ. ಸೊ ಅದಕ್ಕಾಗಿ ನಿಮ್ಗೆ ಏನಿರ್ಬೇಕು, ಕೆಲವೊಂದು ಮಾನದಂಡಗಳು ಇರಬೇಕು. ಅದನ್ನ ಮಾನದಂಡಗಳ ಆಧಾರದ ಮೇಲೆ ಈ ತರದ ಏನಾದ್ರೂ ವೈದ್ಯಕೀಯ ಮೌಲ್ಯಯುತ ಪ್ರವಾಸ ಏನಾದ್ರೂ ಇದ್ರೆ ಅದನ್ನ ಮಾಡೋದಕ್ಕಾಗಬೇಕು ಅಂತ ಹೇಳ್ಕೊಂಡು ಆಯುಷ್ ಸಚಿವಾಲಯ ಏನ್ ಮಾಡ್ತಿದೆ, ಒಂದು ಸಂಸ್ಥೆಯ ಜೊತೆಗೂಡಿ ಮಾನದಂಡಗಳನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಆ ರೀತಿಯ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನ ಆಧಾರದ ಮೇಲೆ ಈ ತರ ಸ್ಟ್ಯಾಂಡರ್ಡೈಸೇಷನ್ ಅಥವಾ ಮಾನದಂಡಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಆಯುಷ್ ಸಚಿವಾಲಯ COVID-19 ರೋಗ ನಿರೋಧಕ ಚಿಕಿತ್ಸೆಗೆ ಸೂಚಿಸಿರುವಂತ ರಾಷ್ಟ್ರೀಯ ಕ್ಲಿನಿಕಲ್ ನಿರ್ವಹಣೆ ಶಿಷ್ಟಾಚಾರದಂತೆ ಪ್ರತಿದಿನ ಕನಿಷ್ಠ ಎಷ್ಟು ಸಮಯ ಯೋಗಾಸನ ಅಥವಾ ಪ್ರಾಣಾಯಾಮ ಅಥವಾ ಧ್ಯಾನ ಇದನ್ನ ಮಾಡಲು ಸೂಚಿಸಲಾಗಿದೆ. ಸೊ ಪ್ರತಿದಿನ ಎಷ್ಟು ಹೊತ್ತು ಈ ತರ ಕನಿಷ್ಠ ಎಷ್ಟು ಟೈಮ್ ಆದ್ರೂ ಮಾಡಬೇಕು ಅಂತ. ಸೊ ಆಪ್ಷನ್ ಎ 30 ನಿಮಿಷ, ಆಪ್ಷನ್ ಬಿ 1 ಗಂಟೆ, ಆಪ್ಷನ್ ಬಿ ಸಿ 2 ಗಂಟೆ ಮತ್ತು ಆಪ್ಷನ್ ಡಿ 4 ಗಂಟೆ ಅಂತ ಹೇಳ್ತಾರೆ. ಸೊ COVID-19 ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಇಮ್ಯುನಿಟಿ ಕಡಿಮೆ ಇದೆ, ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋಣ, ರೋಗ ನಿರೋಧಕ ಶಕ್ತಿಯನ್ನ ಬೂಸ್ಟ್ ಮಾಡೋಣ ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಏನಾದ್ರು ಯೋಗಾಸನವನ್ನ ಕಂಟಿನ್ಯೂಸ್ ಮಾಡೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಎಕ್ಸಸೈಸ್ ಒಂದು ವ್ಯಾಯಾಮವನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಅದನ್ನ ಮುಂದುವರಿಸುವಂತೆ ಹೇಳ್ತಾರೆ. ಅದನ್ನ ಕನಿಷ್ಠ ಎಷ್ಟು ಸಮಯ ತನಕ ಮಾಡೋದಕ್ಕೆ ಹೇಳ್ತಾರೆ, ಪ್ರತಿದಿನ ಅಟ್ಲೀಸ್ಟ್ 30 ನಿಮಿಷ ಅರ್ಧ ಗಂಟೆ ಅದನ್ನು ಮಾಡಿ ಅಂತ ಹೇಳ್ತಾರೆ. ಅಗೇನ್ ಫಿಟ್ನೆಸ್ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಆ ಕ್ಯಾಂಪೇನ್ ಅನ್ನ ನೋಡೋದಕ್ಕೋದ್ರೆ ಅಲ್ಲಿ ಕೂಡ ನಾವು ನೋಡ್ತೀವಿ ಫಿಟ್ನೆಸ್ ಕಾ ಡೋಸ್ ಆಧಾ ಗಂಟಾ ರೋಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ನೀವೇನ್ ಮಾಡಿ ಫಿಟ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ವ್ಯಾಯಾಮಗಳನ್ನ ಮಾಡುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಾವು ಏನ್ ನೋಡ್ತೀವಿ ಅರ್ಧ ಗಂಟೆ ಅಥವಾ 30 ನಿಮಿಷ ಈ ರೀತಿ ಎಕ್ಸಸೈಸ್ ಗಳನ್ನ ಮಾಡೋದಕ್ಕೆ ಹೇಳ್ತೀವಿ. ಅದು ಯೋಗಾಸನ ಪ್ರಾಣಾಯಾಮ ಮತ್ತು ಧ್ಯಾನದ ಕಾಂಬಿನೇಷನ್ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರದ ಬೆಂಬಲದೊಂದಿಗೆ ಪಾರಂಪರಿಕ ಔಷಧಗಳ ಮೊದಲ ಮತ್ತು ಏಕೈಕ ಜಾಗತಿಕ ಕೇಂದ್ರ, ನೆನಪಿರ್ಲಿ ಇದು ಮೊಟ್ಟ ಮೊದಲ ಈ ತರ ಪಾರಂಪರಿಕ ಔಷಧಗಳ ಕೇಂದ್ರ ಟ್ರೆಡಿಷನಲ್ ಮೆಡಿಸಿನ್ಗಳಿಗೆ ಸಂಬಂಧಪಟ್ಟ ಹಾಗೆ, ಅದರ ಜೊತೆಯಲ್ಲಿ ಈಗ ಸದ್ಯದಲ್ಲಿ ಇರುವಂತಹ ಏಕೈಕ ಜಾಗತಿಕ ಕೇಂದ್ರ ಅದು ವಿಶ್ವ ಆರೋಗ್ಯ ಸಂಸ್ಥೆ ಅಡಿಯಲ್ಲಿರುವುದು. ವಿಶ್ವ ಆರೋಗ್ಯ ಸಂಸ್ಥೆಯ ಪಾರಂಪರಿಕ ಔಷಧ ಜಾಗತಿಕ ಕೇಂದ್ರವನ್ನ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಜಾಮ್ನಗರ. ಸರಿಯಾದಂತ ಉತ್ತರ ಆಪ್ಷನ್ ಡಿ ಜಾಮ್ನಗರ. ಸೊ ಜಾಮ್ನಗರದಲ್ಲಿ ನಾವೇನ್ ಮಾಡಿದೀವಿ, ವಿಶ್ವ ಆರೋಗ್ಯ ಸಂಸ್ಥೆಯ WHO ನ ಅಡಿಯಲ್ಲಿರುವಂತಹ ಪಾರಂಪರಿಕ ಔಷಧ ಜಾಗತಿಕ ಕೇಂದ್ರ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಪುಟ್ಟಸ್ವಾಮಿ ವರ್ಸಸ್ ಭಾರತದ ಸರ್ಕಾರ ಪ್ರಕರಣ ಈ ಕೆಳಗಿನ ಯಾವ ವಿಧಿಗೆ ಸಂಬಂಧಿಸಿದಾಗಿದೆ ಅಥವಾ ಯಾವ ವಿಧಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಫೋಕಸ್ ಅನ್ನ ಮಾಡುತ್ತೆ? ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 21, ಆಪ್ಷನ್ ಸಿ ವಿಧಿ 42 ಮತ್ತು ಆಪ್ಷನ್ ಡಿ ವಿಧಿ 28. ಸರಿಯಾದಂತ ಉತ್ತರ ಆಪ್ಷನ್ ಬಿ ವಿಧಿ 21. 21ನೇ ಆರ್ಟಿಕಲ್ ಅಥವಾ ರೈಟ್ ಟು ಲೈಫ್ ಅಂತ ಹೇಳಿ ಕರಿತೀವಿ. ಸೊ ಫ್ರೀಡಮ್ ಆಫ್ ಲೈಫ್, ಜೀವನದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಹಕ್ಕಿನ ಬಗ್ಗೆ ಮಾತಾಡ್ತೀವಿ, ಮೂಲಭೂತ ಹಕ್ಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟಸ್ವಾಮಿ ವರ್ಸಸ್ ಭಾರತದ ಸರ್ಕಾರ ಪ್ರಕರಣ ಇರೋದನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, DBT ಅನ್ನ ಬಳಸುವುದರ ಮೂಲಕ ಭಾರತ ಆಹಾರ ಮತ್ತು ನಗದು ಬೆಂಬಲವನ್ನ ಕುಟುಂಬಗಳಿಗೆ ಸರಿಯಾಗಿ ಒದಗಿಸುವಲ್ಲಿ ಸಫಲವಾಗಿದೆ, ಹಾಗಾದ್ರೆ DBT ಇದರ ಪೂರ್ತಿ ರೂಪ ಏನು ಅಂತ ಕೇಳಿದ್ರು. ಆಪ್ಷನ್ ಎ ಡಿಜಿಟಲ್ ಬೆನಿಫಿಟ್ ಟ್ರಾನ್ಸ್ಫರ್, ಆಪ್ಷನ್ ಬಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಆಪ್ಷನ್ ಸಿ ಡಿಜಿಟಲ್ ಬಾರೋವರ್ ಟ್ರಾನ್ಸಾಕ್ಷನ್, ಆಪ್ಷನ್ ಡಿ ಡೈರೆಕ್ಟ್ ಬಾರೋವರ್ ಟ್ರಾನ್ಸಾಕ್ಷನ್. ಸೊ ಡಿಬಿಟಿ ಅಂತಂದಾಗ ಇದರ ಪೂರ್ತಿ ರೂಪ ಏನು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಇತ್ತೀಚೆಗೆ ನಾವೇನು ಬೇರೆ ಬೇರೆ ರೀತಿಯ ಸಬ್ಸಿಡಿಗಳನ್ನು ನೋಡ್ತೀವಿ, ನಾರ್ಮಲ್ ಆಗಿ ಸಪೋಸ್ ಥಿಂಕ್ ಮಾಡಿ LPG ಸಬ್ಸಿಡಿಯನ್ನು ನೀವು ನೋಡೋದಕ್ಕೋದ್ರೆ ಮೊದಲಾದ್ರೆ ಏನಾಗ್ತಿತ್ತು, LPG ಸಬ್ಸಿಡಿಯನ್ನ ಆ ಒಂದು ಡಿಸ್ಟ್ರಿಬ್ಯೂಟರ್ ಯಾರಿದಾರೋ ಅವ್ರಿಗೆ ಕೊಡ್ತಾ ಇದ್ರು. ಆ ಕಾರಣಕ್ಕಾಗಿ ನೀವೇನ್ ಮಾಡ್ತೀರಾ, ಕಡಿಮೆ ರೇಟಲ್ಲೇ ಆ ಒಂದು LPG ಅನ್ನ ಅಥವಾ ಗ್ಯಾಸ್ ಅನ್ನ ಪರ್ಚೇಸ್ ಮಾಡ್ತೀವಿ.
ಆದ್ರೆ ಈಗ ಎಲ್ ಪಿ ಜಿ ಏನ್ ಮಾಡ್ತೀವಿ, ನೀವು ಪೂರ್ತಿ ದುಡ್ಡನ್ನ ಕೊಟ್ಟು ತಗೊಳ್ಬೇಕು, ಆ ಸಬ್ಸಿಡಿ ಏನಿದೆಯೋ ಅದನ್ನ ಏನಾಗುತ್ತೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಅದನ್ನ ನಾವೇನ್ ಕರಿತೀವಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಈ ತರ ಸಬ್ಸಿಡಿಗಳಾಗಿರ್ಬೋದು ಅಥವಾ ಯಾವ್ದಾದ್ರು ರೀತಿಯ ಒಂದು ಯೋಜನೆಯ ಒಂದು ಪರ್ಟಿಕ್ಯುಲರ್ ಆದಂತ ಬೆಂಬಲವನ್ನ ಆಗಿರ್ಬೋದು. ಸೊ ಇದನ್ನ ನಗದಿನ ರೂಪದಲ್ಲಿ ಡೈರೆಕ್ಟ್ ಆಗಿ ಯಾರು ಫಲಾನುಭವಿ ಇದನ್ನೋ ಅವನ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡೋದಿದೆಯಲ್ಲ ಅದನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ನೇರ ನಗದು ವರ್ಗಾವಣೆ ಅಂತೇಳಿ ಕರಿಬಹುದು. ಸೊ ಅದು ಡಿಬಿಟಿ ಅಂತೇಳಿ ಯೂಸ್ ಮಾಡ್ತೀವಿ. ಅದರಲ್ಲಿ ಭಾರತ ಬೇರೆಲ್ಲ ದೇಶಗಳಿಗಿಂತ ಮುಂದಿರೋದನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಂದ ಈ ಕೆಳಗಿನ ಯಾವ ಅನುಕೂಲತೆ ಉಂಟಾಗುತ್ತದೆ? ಆಪ್ಷನ್ ಎ ಭ್ರಷ್ಟಾಚಾರ ಕಡಿಮೆ ಆಗುತ್ತದೆ, ಆಪ್ಷನ್ ಬಿ ಭ್ರಷ್ಟಾಚಾರ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಆರ್ಥಿಕ ಬೆಳವಣಿಗೆ ಕುಂಠಿತವಾಗುತ್ತದೆ, ಆಪ್ಷನ್ ಡಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಸೊ ಏನ್ ನೆನಪಿರಲಿ, ಮೊದಲನೇದಾಗಿ ನೀವು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನ ನೋಡದೇ ಇದ್ರು ಕೂಡ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ ಅದು ಅಂತಂದ್ರೆ, ಜಸ್ಟ್ ಅನುಕೂಲತೆಗಳನ್ನ ನೋಡ್ತಾ ಹೋಗಿ. ಯಾವುದು ಒಂದು ಸಾರ್ವಜನಿಕ ಅಥವಾ ಒಂದು ಸರ್ಕಾರದ ಅಡಿಯಲ್ಲಿರುವಂತ ಸರ್ಕಾರದ ಅಡಿಯಲ್ಲಿರುವಂತ ಒಂದು ವ್ಯವಸ್ಥೆಗೆ ಅನುಕೂಲತೆ ಅಂತೇಳಿ ಆಗತ್ತೆ ಅಂತೇಳಿ ನೋಡೋಣ. ಮೊದಲನೇದಾಗಿ ನೋಡಿ, ಭ್ರಷ್ಟಾಚಾರ ಕಡಿಮೆ ಆಗತ್ತೆ ಇದು ಅನುಕೂಲ ಆಗತ್ತೆ ಆಗತ್ತೆ, ಎಸ್ ಅನುಕೂಲತೆ ಆಗತ್ತೆ. ಭ್ರಷ್ಟಾಚಾರ ಹೆಚ್ಚಾಗತ್ತೆ ಅಂದ್ರೆ ಅದು ಅನುಕೂಲತೆ ಆಗಲ್ಲ, ಅದ್ರ ಬದಲಾಗಿ ಏನಾಗುತ್ತೆ ಅನಾನುಕೂಲತೆ ಆಗತ್ತೆ, ಆ ಕಾರಣಕ್ಕಾಗಿ ಅಲ್ಲ. ಆರ್ಥಿಕ ಬೆಳವಣಿಗೆ ಕುಂಠಿತವಾಗತ್ತೆ ಅದು ಕೂಡ ಅನಾನುಕೂಲತೆ, ಸೊ ಅದು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ಅನುಕೂಲತೆ ಆಗಲ್ಲ. ಇನ್ನು ಆಪ್ಷನ್ ಡಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಕುಂಠಿತವಾಗುತ್ತದೆ ಅನ್ನೋದು ಕೂಡ ಅನುಕೂಲತೆ ಆಗೋದಕ್ಕೆ ಸಾಧ್ಯ ಇಲ್ಲ, ಅವೆಲ್ಲವೂ ಏನಾಗುತ್ತೆ ಅನಾನುಕೂಲತೆಗಳಾಗತ್ತೆ. ಓಕೆ, ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಆದ್ರೆ ಭ್ರಷ್ಟಾಚಾರ ಕಡಿಮೆ ಆಗೋದು ಅನುಕೂಲತೆ ಆಗುತ್ತೆ, ಸೊ ಅದನ್ನ ನಾವು ನೋಡ್ಬೋದು. ಅಗೇನ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಂದ ಏನಾಗುತ್ತೆ, ನೇರವಾಗಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ನೀವು ಫಲಾನುಭವಿ ಆಗಿದ್ರೆ, ಆ ಕಾರಣಕ್ಕಾಗಿ ಮಧ್ಯವರ್ತಿಗಳಿಗೆ ಏನು ಲಂಚ ಹೋಗುತ್ತೆ ಅದು ಕಡಿಮೆ ಆಗುತ್ತೆ. ಅಗೇನ್ ನಾನಿಲ್ಲಿ ಪೂರ್ತಿಯಾಗಿ ಸೊ ಲಂಚನೇ ಇರಲ್ಲ ಭ್ರಷ್ಟಾಚಾರನೇ ಇರಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಸೊ ಅದು ಕಡಿಮೆ ಆಗೋದನ್ನ ನೋಡ್ತೀವಿ ಈ ತರದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಂದಾಗಿ. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದಿನವನ್ನು ವಿಶ್ವ ಯೋಗ ದಿನವೆಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಡಿಸೆಂಬರ್ 21, ಆಪ್ಷನ್ ಬಿ ಮಾರ್ಚ್ 21, ಆಪ್ಷನ್ ಸಿ ಜೂನ್ 21, ಆಪ್ಷನ್ ಡಿ ಸೆಪ್ಟೆಂಬರ್ 21. ಸರಿಯಾದಂತ ಉತ್ತರ ವಿಶ್ವ ಯೋಗ ದಿನವೆಂದು ನಾವು ಯಾವುದನ್ನ ಆಚರಣೆ ಮಾಡ್ತೀವಿ, ಜೂನ್ 21 ಆಚರಣೆ ಮಾಡ್ತೀವಿ. ಅಗೇನ್ ಯಾಕೆ ಅಂತಂದಾಗ ಜೂನ್ 21 ಎಂದಿಲ್ಲ, ಇದು ಅತಿ ದೊಡ್ಡದಾದಂತ ದಿನವನ್ನ ಹಗಲನ್ನ ಹೊಂದಿದೆ. ರಾತ್ರಿ ಚಿಕ್ಕದಾಗಿರುತ್ತೆ, ಹಗಲು ದೊಡ್ಡದಾಗಿರುತ್ತೆ ಜೂನ್ 21ರಲ್ಲಿ. ನಂತರದಲ್ಲಿ ಏನಾಗುತ್ತೆ ನಮ್ಗೆ ನಿಧಾನವಾಗಿ ಹಗಲು ಕಡಿಮೆ ಆಗ್ತಾ ಬರುತ್ತೆ. ಸೊ ಎಲ್ಲಿ ಅಂತಂದ್ರೆ ಡಿಸೆಂಬರ್ 21ರಲ್ಲಿ ಹಗಲು ಚಿಕ್ಕದಾಗಿರುತ್ತೆ, ರಾತ್ರಿ ದೊಡ್ಡದಾಗಿರುತ್ತೆ ಡಿಸೆಂಬರ್ 21ರಂದು. ಸೊ ಇದನ್ನ ನಾವು ನೋಡ್ತೀವಿ. ಇನ್ನು ಮಾರ್ಚ್ 21 ಮತ್ತೆ ಸೆಪ್ಟೆಂಬರ್ 21ನ್ನ ಇದನ್ನ ಇಕ್ವಿನಾಕ್ಸಸ್ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಏನಿರುತ್ತೆ, ಹಗಲು ಎಷ್ಟಿರುತ್ತೋ ಅಷ್ಟೇ ಈಕ್ವಲ್ ಆಗಿ ರಾತ್ರಿ ಕೂಡ ಇರುತ್ತೆ ಸಮಯ. ಸೊ ಅದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಇದು ವಿಶ್ವ ಯೋಗ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ, ಜೂನ್ 21. ಸೊ ನೆಕ್ಸ್ಟ್ ಕ್ವಶನ್, ನೂತನ ಸಂಸತ್ ಭವನವನ್ನ ಇತ್ತೀಚೆಗೆ ಅದನ್ನ ಏನ್ ಮಾಡ್ತಾರೆ, ಅದನ್ನ ಸೊ ಅನಾವರಣ ಮಾಡ್ತಾರೆ. ಈ ನೂತನ ಸಂಸತ್ ಭವನದಲ್ಲಿ ಸ್ಥಾಪಿಸಲಾಗಿರುವಂತ ಸೆಂಗೋಲ್ ಇದೇನ್ ಮಾಡುತ್ತೆ, ಅಧಿಕಾರ ಹಸ್ತಾಂತರದ ಸಂಕೇತವಾಗಿ ಬಳಸ್ತಾರೆ. ಇದನ್ನ ಈ ಕೆಳಗಿನ ಯಾವ ಪ್ರಾಚೀನ ಸಾಮ್ರಾಜ್ಯದಲ್ಲಿ ಬಳಸಿರುವುದಾಗಿದೆ? ಆ ಕಾರಣಕ್ಕಾಗಿ ನಾವು ಅದನ್ನ ಅದಕ್ಕೆ ಈ ರೀತಿಯ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಈಗ. ಆಪ್ಷನ್ ಎ ಇದು ಚೋಳ ಸಾಮ್ರಾಜ್ಯದ ಸಂದರ್ಭದಲ್ಲಿ ಬಳಸಿರುವುದಾಗಿದೆ ಅಂತ ಹೇಳ್ತಿದ್ರೆ, ಆಪ್ಷನ್ ಬಿ ಚೇರ ಸಾಮ್ರಾಜ್ಯದ ಸಂದರ್ಭದಲ್ಲಿ, ಆಪ್ಷನ್ ಸಿ ಮೌರ್ಯ ಸಾಮ್ರಾಜ್ಯದ ಸಂದರ್ಭದಲ್ಲಿ, ಮತ್ತು ಆಪ್ಷನ್ ಡಿ ಪಾಂಡ್ಯ ಸಾಮ್ರಾಜ್ಯದ ಸಂದರ್ಭದಲ್ಲಿ. ಸೆಂಗೋಲ್ ಇದು ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿತ್ತು. ಸೊ ಏನ್ ನೆನಪಿರಲಿ, ಇದನ್ನ ಇವ್ರು ಏನ್ ಹೇಳಿದ್ರು, ಸದರ್ನ್ ಇಂಡಿಯಾ ಅಂದ್ರೆ ದಕ್ಷಿಣದ ಭಾರತದ ಇಂಗಿಲ ಅದರ ಒಂದು ಪರ್ಟಿಕ್ಯುಲರ್ ಆದಂತ ಸೊ ಒಂದು ಚಿಹ್ನೆ ಆಗೋ ಅಥವಾ ಈ ನೂತನ ಸಂಸತ್ ಭವನದಲ್ಲಿ ಸದರ್ನ್ ಇಂಡಿಯಾದ ಒಂದು ಭಾಗವಾಗೋ ಇದನ್ನ ನಾವು ನೋಡ್ತೀವಿ. ಸೊ ಅಷ್ಟರ ಮಟ್ಟಿಗೆ ನಾವು ಸದರ್ನ್ ಭಾರತವನ್ನ ಅಂದ್ರೆ ಭಾರತದ ದಕ್ಷಿಣ ಭಾಗವನ್ನು ಕೂಡ ಸಂಸತ್ ಭವನದಲ್ಲಿ ಅಥವಾ ಅಲ್ಲಿಯ ಒಂದು ಪರ್ಟಿಕ್ಯುಲರ್ ಆದಂತ ಪಾರಂಪರಿಕತೆಯನ್ನು ಕೂಡ ಇಲ್ಲಿ ತರೋದಕ್ಕೆ ಟ್ರೈ ಮಾಡಿದೀವಿ ಅಂತ ಹೇಳ್ತಾರೆ, ಸೆಂಗೋಲ್ ಅನ್ನ ಸ್ಥಾಪನೆ ಮಾಡೋದರ ಮೂಲಕ. ಹಾಗೆ ನೆನಪಿರಲಿ, ಸೆಂಗೋಲ್ ಇದನ್ನ ಯಾವ ಸಾಮ್ರಾಜ್ಯದ ಸಂದರ್ಭದಲ್ಲಿ ಬಳಸ್ತಾ ಇದ್ರು ಅಂತ ಕೇಳಿದಾಗ, ಅಥವಾ ಚೋಳ ಸಾಮ್ರಾಜ್ಯದ ಒಂದು ಭಾಗವಾಗಿ ನಾವು ಸೆಂಗೋಲ್ ಅನ್ನ ನೋಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ ಇಸ್ರೋ ಇದು ಇತ್ತೀಚೆಗೆ GSLV-F12 ಈ ಒಂದು ಲಾಂಚ್ ವೆಹಿಕಲ್ ನ ಮೂಲಕ NVS-01 ಅನ್ನುವಂತ ಉಪಗ್ರಹವನ್ನ ಮೇ 29ರಂದು ಉಡಾವಣೆ ಮಾಡಿತು. ಸೊ ಈ ಒಂದು NVS-01 ಏನಿದೆ, ಇದು ಎಷ್ಟನೇ ತಲೆಮಾರಿನ ಭಾರತದ ಎಷ್ಟನೇ ತಲೆಮಾರಿನ ನ್ಯಾವಿಗೇಷನ್ ಉಪಗ್ರಹವಾಗಿದೆ ಅಂತ ಹೇಳ್ತೀವಿ.
ಅಗೇನ್ ಇದನ್ನ ಯಾವ ಸಲುವಾಗಿ ಕಳಿಸಿದ್ದಾರೆ ಅಂತ ಕೇಳಿದಾಗ ನ್ಯಾವಿಕ್ ಅಂತ ಹೇಳಿ ಏನ್ ಕರಿತೀವಲ್ಲ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಿಲೇಷನ್ ಅಂತ ಹೇಳಿ ಕರಿತೀವಿ ಅದರ ಆಧಾರದ ಮೇಲೆ ಅದನ್ನ ಅಥವಾ ಅದನ್ನ ಬಲಪಡಿಸೋದಕ್ಕೋಸ್ಕರ ಈ ಒಂದು NVS-01 ನ್ಯಾವಿಗೇಷನ್ ಉಪಗ್ರಹಗಳನ್ನ ಲಾಂಚ್ ಮಾಡಿದ್ವಿ ಇದು ಎಷ್ಟನೇ ತಲೆಮಾರಿನ ನ್ಯಾವಿಗೇಷನ್ ಉಪಗ್ರಹ ಅಂತ ಕೇಳಿದೆ ಆಪ್ಷನ್ ಎ 1ನೇ ತಲೆಮಾರಿಂದು ಆಪ್ಷನ್ ಬಿ 2ನೇ ತಲೆಮಾರು ಆಪ್ಷನ್ ಸಿ 3ನೇ ತಲೆಮಾರು ಮತ್ತು ಆಪ್ಷನ್ ಡಿ 4ನೇ ತಲೆಮಾರು ಸರಿಯಾದಂತ ಉತ್ತರ ಆಪ್ಷನ್ ಬಿ 2ನೇ ತಲೆಮಾರಿನ ನ್ಯಾವಿಗೇಷನ್ ಉಪಗ್ರಹವಾಗಿ NVS ಅನ್ನು ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಕ್ವೆಶ್ಚನ್ ಈ ಕೆಳಗಿನ ಯಾವ ಬೆಳೆಯನ್ನು ಸಿರಿಧಾನ್ಯಗಳ ರಾಜ ಎಂದು ಕರೆಯುತ್ತಾರೆ ಸಿರಿಧಾನ್ಯಗಳ ರಾಜ ಎಂದು ಯಾವ ಬೆಳೆಯನ್ನು ಕರೆಯುತ್ತಾರೆ ಆಪ್ಷನ್ ಎ ರಾಗಿ ಆಪ್ಷನ್ ಬಿ ಜೋಳ ಆಪ್ಷನ್ ಸಿ ನವಣೆ ಮತ್ತು ಆಪ್ಷನ್ ಡಿ ಸಾಮೆ ಸರಿಯಾದಂತ ಉತ್ತರ ಸಿರಿಧಾನ್ಯಗಳ ರಾಜ ಅಂತ ಹೇಳ್ಕೊಂಡು ಜೋಳವನ್ನ ಕರೀತಾರೆ ಜೋಳ ಏನಿದೆಯಲ್ಲ ಇದನ್ನ ಸಿರಿಧಾನ್ಯಗಳ ರಾಜ ಅನ್ನುವಂತ ಹೆಸರಿನಿಂದ ಕರೀತಾರೆ ಇತ್ತೀಚೆಗೆ ಸಿರಿಧಾನ್ಯಗಳು ಬಹಳ ನ್ಯೂಸ್ ಅಲ್ಲಿ ಇರೋದ್ರಿಂದಾಗಿ ಅದರ ಜೊತೆಯಲ್ಲಿ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಕೊಂಡು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳ್ಕೊಂಡು 2023ನ ಘೋಷಣೆ ಮಾಡಿರೋದ್ರಿಂದಾಗಿ ಕೂಡ ಸಿರಿಧಾನ್ಯಗಳ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳು ಬರಬಹುದು ಅದರಲ್ಲಿ ಇದು ಕೂಡ ಒಂದಾಗಿರಬಹುದು ಸಿರಿಧಾನ್ಯಗಳ ರಾಜ ಅಂತ ಹೇಳಿ ಜೋಳವನ್ನ ಕರೀತೀವಿ ಸೊ ಇವಿಷ್ಟು ಜೂನ್ 2023ರ ಯೋಜನಾ ಮ್ಯಾಗಝಿನ್ ಇದೆ ಅದರಲ್ಲಿ ಇದ್ದಂತ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಸೊ ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಈ ಒಂದು ವಿಡಿಯೋ ಸೀರೀಸ್ ಯೋಜನಾ ಮ್ಯಾಗಝಿನ್ ನ ಆಧಾರದ ಮೇಲೆ ಏನಿದೆ ಇದನ್ನು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅದೇ ರೀತಿಯಲ್ಲಿ ನೀವು ಕೂಡ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದರ ಜೊತೆಯಲ್ಲಿ ನಮ್ಮ ಚಾನೆಲ್ಗೆ ಇನ್ನು ತನಕ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ ಸಬ್ಸ್ಕ್ರಿಪ್ಷನ್ ನಮಗೆ ಉತ್ತೇಜನವನ್ನ ನೀಡುತ್ತೆ ಇನ್ನು ಒಳ್ಳೆಯ ಗುಣಮಟ್ಟದ ಒಂದು ಕಂಟೆಂಟ್ ಗಳನ್ನ ನಿಮಗೆ ತಲುಪಿಸೋದಕ್ಕೆ ಅದು ನಮಗೆ ಉತ್ತೇಜನವನ್ನ ನೀಡುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗಾದ್ರೆ ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ ಟೇಕ್ ಕೇರ್ ಬೈ ಬೈ ಅಂಡ್ ಸಿ ಯು